ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪೆಟ್ರೋಲ್ ಡೀಸೆಲ್ ಬೆಲೆ ಏನು ಏರಿದೆ? 2014ರಲ್ಲಿ ಎಕ್ಸೈಸ್ ಡ್ಯೂಟಿ ಏರಿತ್ತು 9.20 ರೂಪಾಯಿ ಪರ್ ಲೀಟರ್. ಡೀಸೆಲ್ 3.46 ರೂಪಾಯಿ ಇತ್ತು. ಕೊನೆ 6 ವರ್ಷದಲ್ಲಿ ಗವರ್ಮೆಂಟ್ ಎಕ್ಸೈಸ್ ಡ್ಯೂಟಿನ ಪೆಟ್ರೋಲ್ನ 23.75 ರೂಪಾಯಿಗೆ ಏರಿಸಿ ಅಡಿಷನಲ್ ಆಗಿ 28.37 ಪರ್ ಲೀಟರ್ ಆಗಿ ಒಟ್ಟು 820% ಹೈಕ್ ಆಗಿದೆ ಎಕ್ಸೈಸ್ ಡ್ಯೂಟಿ ಆನ್ ಡೀಸೆಲ್. 258% ಆನ್ ಪೆಟ್ರೋಲ್ ಆಗಿದೆ. ಸೊ ಇದರಿಂದ 18 ಲಕ್ಷ ಕೋಟಿ ರೂಪಾಯಿ ಇವತ್ತು ಲಾಸ್ಟ್ 6 ಇಯರ್ಸ್ ನಲ್ಲಿ ಎಕ್ಸೈಸ್ ಡ್ಯೂಟಿ ಆನ್ ಪೆಟ್ರೋಲ್ ಅಂಡ್ ಡೀಸೆಲ್ ಒಂದರಲ್ಲೇ ಇವತ್ತು ಇನ್ಕ್ರೀಸ್ ಆಗಿದೆ. ಲಾಕ್ಡೌನ್ 3 ಮಂತ್ಸ್ ಆದ್ಮೇಲೆ ಪ್ರಾಫಿಟಿಂಗ್ ರಿಪೀಟೆಡ್ ಇನ್ಕ್ರೀಸ್ ಆಗಿ ಇವತ್ತು ಎಲ್ಲ ಎಕ್ಸ್ಪ್ಲಾಟೇಷನ್ ಅಂತ ಏನು ಕರಿತೀವಿ ಇದರಲ್ಲಿ ಇಡೀ ದೇಶದ ಪ್ರತಿಯೊಬ್ಬ ನಾಗರಿಕರನ್ನ ಸುಲಿಗೆ ಮಾಡುವಂತ ಕೆಲಸ ಇವತ್ತು ಕೇಂದ್ರ ಸರ್ಕಾರ ಇವತ್ತು ಒತ್ತಿದೆ. March 5 ಪೆಟ್ರೋಲ್ ಡೀಸೆಲ್ಗೆ 3 ರೂಪಾಯಿ ಏರಿಕೆ ಆಗಿದೆ. 5ಕ್ಕೆ ಎಕ್ಸೈಸ್ ಡ್ಯೂಟಿನೇ ಅದು 3 ರೂಪಾಯಿ ಆಗಿದೆ. ಪೆಟ್ರೋಲ್ಗೆ ಡೀಸೆಲ್ 13, ಪೆಟ್ರೋಲ್ಗೆ 10. 7ನೇ ಜೂನ್ ಇಲ್ಲಿವರೆಗೂ 24ನೇ ಜೂನ್ ವರೆಗೂ 18 ದಿನದಲ್ಲಿ ಮತ್ತೆ ಇನ್ಕ್ರೀಸ್ ಆಗಿ 10.48 ರೂಪಾಯಿ ಜಾಸ್ತಿ ಆಗಿ ಪೆಟ್ರೋಲ್ಗೆ ಡೀಸೆಲ್ಗೆ 8.50 ರೂಪಾಯಿ ಅಂದ್ರೆ 10.40 ಪರ್ ಲೀಟರ್ ಫಾರ್ ಡೀಸೆಲ್, 8.50 ರೂಪಾಯಿ ಫಾರ್ ಪೆಟ್ರೋಲ್ ಆಗಿದೆ. ಸೊ ಲಾಸ್ಟ್ 3.5 ಮಂತ್ಸ್ ದಿ ಬಿಜೆಪಿ ಗವರ್ಮೆಂಟ್ ಹ್ಯಾಸ್ ಇನ್ಕ್ರೀಸ್ ಪ್ರೈಸ್ ಆಫ್ ಎಕ್ಸೈಸ್ ಡ್ಯೂಟಿ ಆನ್ ಡೀಸೆಲ್ ಬೈ 26.48 ಪರ್ ಲೀಟರ್ ಅಂಡ್ ಆನ್ ಪೆಟ್ರೋಲ್ 21 ರೂಪಾಯಿ 21.50 ಪರ್ ಲೀಟರ್. ಸೊ ಇದಕ್ಕಿಂತ ವರ್ಸ್ಟ್ ಎಕ್ಸ್ಪ್ಲಾಟೇಷನ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಇದರಿಂದ ಎಲ್ಲ ಬೆಲೆಗಳು ಕೂಡ ಜಾಸ್ತಿ ಆಗಿದೆ. ದಿಸ್ ಇಸ್ ದಿ ಬಿಗ್ಗೆಸ್ಟ್ ಹೈಯೆಸ್ಟ್ ಚೀಟಿಂಗ್ ಫಾರ್ ದಿ ಪೀಪಲ್ ಆಫ್ ದಿಸ್ ಕಂಟ್ರಿ. ಇದಕ್ಕೋಸ್ಕರ ನಮ್ಮ ಪಕ್ಷ 29ನೇ ತಾರೀಕು ನಾವು ಒಂದು ಕೇಂದ್ರದ ಸರ್ಕಾರದ ಒಂದು ಕಚೇರಿ ಮುಂದೆ ನಾವೆಲ್ಲ ಪಕ್ಷದ ನಾಯಕರು ಸೋಷಿಯಲ್ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡಿ ನಾವು 1 ಗಂಟೆಗಳ ಕಾಲ 2 ಗಂಟೆಗಳ ಕಾಲ ನಾವು ಧರಣವನ್ನ 10ರಿಂದ 12 ಗಂಟೆವರೆಗೂ ಕೂಡ 29ನೇ ತಾರೀಕು ಜೂನ್ ನಮ್ಮ ಹೆಡ್ ಕ್ವಾರ್ಟರ್ಸ್ ನಲ್ಲಿ ನಾವು ಇದನ್ನ ಮಾಡ್ತಾ ಇದ್ದೇವೆ. ಮತ್ತು ಎಲ್ಲ ಜಿಲ್ಲೆಗಳಿಗೂ ಕೂಡ ಇದೇ ರೀತಿ ಆದೇಶವನ್ನು ನಾವು ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.